ಓಕೆ ವೀಕ್ಷಕರೇ, ಕೆಪಿಸಿಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಸ್ಟೋರಿ ನೋಡಿದ್ವಿ. ಅದರ ನೆಕ್ಸ್ಟ್ ಬಿಗ್ ಸ್ಟೋರಿಯ ಸಬ್ಸ್ಟೆನ್ಸ್ ಯಾರು, ಬನ್ನಿ ನೋಡೋಣ. ಓಕೆ ವೀಕ್ಷಕರೇ, ನೆಕ್ಸ್ಟ್ ಬಿಗ್ ಸ್ಟೋರಿ ಅದು ಬಿಗ್ ನೇಮ್ ಮಾಡ್ತಾ ಇರುವಂತಹ ರಶ್ಮಿಕಾ ಮಂದಣ್ಣ. ಎಸ್, ರಶ್ಮಿಕಾ ಮಂದಣ್ಣ ಮನೆ ಮೇಲೆ ಐಟಿ ದಾಳಿ ನಡೆದಿರುವಂತಹ ವಿಚಾರ ಇವತ್ತು ಬಿಗ್ ಸ್ಟೋರಿಯಲ್ಲಿ ಒಂದು. ದಾಳಿಗೂ ಒಂದು ದಿನ ಮೊದಲೇ ವಿರಾಜಪೇಟೆಗೆ ಅಧಿಕಾರಿಗಳು ಆಗಮಿಸಿದ್ರು. ಜನವರಿ 15ರಂದೇ ಸೆರೆನಿಟಿ ಹಾಲ್ಗೆ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿತ್ತು. ಮದುವೆ ಕಾರ್ಯಕ್ರಮದಲ್ಲಿ ಗೌಪ್ಯವಾಗಿ ಪರಿಶೀಲನೆಯನ್ನ ನಡೆಸಿದ್ರು ಅಧಿಕಾರಿಗಳು ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಫ್ಕೋರ್ಸ್ ಒಂದಿಷ್ಟು ಗೌಪ್ಯವಾಗಿ ಅಲ್ಲಿ ಕಾರ್ಯಾಚರಣೆಗಳನ್ನ ಮಾಡಬೇಕಾಗತ್ತೆ, ಒಂದು ಹದ್ದಿನ ಕಣ್ಣಿಡಬೇಕಾಗತ್ತೆ. ತೆರಿಗೆ ವಂಚನೆ ಆದಾಗ ಅದನ್ನ ಸರಿಪಡಿಸುವಂತಹ ಕಾರ್ಯ ಐಟಿ ಇಲಾಖೆಯಿಂದಲೂ ಕೂಡ ಆಗಬೇಕಾಗತ್ತೆ. ಮತ್ತು ವಂಚನೆ ಮಾಡಿದಂಥವರು ಕೂಡ ಒಂದು ವೇಳೆ ಮಾಡಿದ್ದರೆ ಅವರು ಕೂಡ ಅದಕ್ಕೆ ತೆರಿಗೆನ ವಾಪಸ್ ಕಟ್ಟಬೇಕಾಗತ್ತೆ. ಅದು ಇಲ್ಲಿ ಪ್ರಮುಖವಾದಂಥ ಪ್ರಶ್ನೆ. ಆದರೆ ಯಾರಿಗೂ ಗೊತ್ತಾಗದಂತೆ ಬಂದು ಅಧಿಕಾರಿಗಳು ಯಾವಾಗ ಹೋಗಿದ್ದರು, ನಂತರ ನಿನ್ನೆ ಬೆಳಿಗ್ಗೆ ಮನೆ ಮತ್ತು ಸೆರೆನಿಟಿ ಹಾಲ್ ಮೇಲೆ ಕೂಡ ದಾಳಿ ನಡೆಸಿರೋದನ್ನು ಈಗಾಗಲೇ ನೀವು ಮನಗಂಡಿದ್ದೀರಿ. ತೆಲಂಗಾಣ ಆಂಧ್ರ ಮೂಲದ ಐಟಿ ಅಧಿಕಾರಿಗಳಿಂದ ಈ ಒಂದು ದಾಳಿ ನಡೆಸಿದೆ. ಮುಂಜಾನೆ 2:30ರವರೆಗೂ, ಅಂದರೆ ನೀವು ಮಧ್ಯರಾತ್ರಿ 12ರ ನಂತರ 2:30ರವರೆಗೂ ನಡೆದಂಥ ಒಂದು ಐಟಿ ವಿಚಾರಣೆ ಇದಾಗಿದೆ. ರಶ್ಮಿಕಾ ಮಂದಣ್ಣಗೆ ಸೇರಿದಂಥ ಸೆರೆನಿಟಿ ಹಾಲ್ನಲ್ಲೇ ಐಟಿ ಟೀಮ್ ಕೂಡ ಅಲ್ಲಿ ಉಳ್ಕೊಂಡಿದೆ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ವಿಚಾರಣೆ ಪ್ರಾರಂಭವಾಗುವಂಥ ಸಾಧ್ಯತೆ ಇದೆ. ಸಂಜೆವರೆಗೂ ಈ ವಿಚಾರಣೆಯನ್ನು ಅಧಿಕಾರಿಗಳು ನಡೆಸಲಿದ್ದಾರೆ ಅನ್ನೋ ಮಾಹಿತಿ ನಿಮ್ಮ TV5ಗೆ ಲಭ್ಯ ಆಗಿದೆ. ನಟಿ ರಶ್ಮಿಕಾ ಮಂದಣ್ಣ ಅವರು ಎಲ್ಲೂ ಹೋಗಬಾರ್ದು ಅಂತ ಅವರಿಗೆ ಸೂಚನೆ ಕೂಡ ಕೊಡಲಾಗಿದೆ ಐಟಿ ಟೀಮ್ನಿಂದ. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಉದಯ್ ಮೊನ್ನಪ್ಪ. ಉದಯ್, ವೆರಿ ಗುಡ್ ಮಾರ್ನಿಂಗ್. ಐಟಿ ಇಲಾಖೆ ಕೆಲಸ ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಆದರೆ ಇಲ್ಲಿ ನಟಿ ಆಗಿರೋ ಕಾರಣ, ಸೆಲೆಬ್ರಿಟಿ ಆಗಿರೋ ಕಾರಣ ಒಂದಿಷ್ಟು ಈ ಸುದ್ದಿಗೆ ಪ್ರಾಮುಖ್ಯತೆ ಜಾಸ್ತಿ ಆಗ್ತಾ ಇದೆ. ಎಸ್, ಅಲ್ಲಿ ಯಾವ ರೀತಿಯಾದಂಥ ಒಂದು ವಾತಾವರಣ, ಯಾವ ರೀತಿ ಆ ಒಂದು ಕಾರ್ಯಾಚರಣೆ ನಡೀತಾ ಇದೆ, ಅವರ ಮನೆಯ ಸುತ್ತಮುತ್ತ ವಾತಾವರಣ ಯಾವ ರೀತಿ ಇದೆ, ಮತ್ತು ಅಲ್ಲಿ ಅಕ್ಕಪಕ್ಕದಲ್ಲಿನ ಅಭಿಪ್ರಾಯಗಳು ಯಾವ ರೀತಿ ವ್ಯಕ್ತವಾಗ್ತಾ ಇದ್ದಾವೆ, ಐಟಿ ಇಲಾಖೆ ಅಧಿಕಾರಿಗಳಿಂದ ಏನಾದರೂ ಕ್ಲೂಸ್, ಏನಾದರೂ ಮಾಹಿತಿ ಲಭ್ಯವಾಗ್ಬೋದಾ? ಉದಯ್. ರಾಘವ್ ಸೂರ್ಯ, ಏನು ರಶ್ಮಿಕಾ ಮಂದಣ್ಣ ಮನೆ ಮೇಲೆ ಐಟಿ ದಾಳಿ ಪ್ರಕರಣ ಸಂಬಂಧಿಸಿದಂತೆ ಈಗಾಗಲೇ ತುಂಬಾ ಕುತೂಹಲಕಾರಿಯಾಗಿ ವಿಚಾರಣೆ ಕೂಡ ನಡೀತಾ ಇದೆ ರಶ್ಮಿಕಾ ಮಂದಣ್ಣ ಮನೆಯಲ್ಲಿ. ಏನು ಜನವರಿ ಅಂದ್ರೆ ಇದೇ ತಿಂಗಳು 15ನೇ ತಾರೀಕು ತಂಡ ಏನು ಸೆರೆನಿಟಿ ಹಾಲ್ಗೆ ಭೇಟಿ ನೀಡಿ ಅಲ್ಲಿ ಏನಿದೆ ಅವರ ಸ್ವತ್ತುಗಳು, ಅಂದ್ರೆ ಏನ್ ಬಿಲ್ಡಿಂಗ್ ಆಗಿರ್ಬೋದು, ಮದುವೆ ಹಾಲ್ ಆಗಿರ್ಬಂತದ್ದು, ಮನೆ ಎಲ್ಲರೂ ಕೂಡ ಐಟಿ ರೇಡ್ ಮಾಡಿದ್ದಾರೆ. ತಡರಾತ್ರಿಯಲ್ಲಿ ಅಂದ್ರೆ 12:30 ಟೈಮಿಂಗ್ ಕೂಡ ವಿಚಾರಣೆ ಕೂಡ ನಡೆಸಿರುವಂತದ್ದು. ತದನಂತರದಲ್ಲಿ ಎಲ್ಲಾ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗಿ ತನ್ನ ಸ್ವಂತ ಅಂದ್ರೆ ಏನು ರಶ್ಮಿಕಾ ಮಂದಣ್ಣಗೆ ಸಂಬಂಧಪಟ್ಟಂತ ಸೆನಿಟ್ ಹಾಲ್ನಲ್ಲಿ ಕೂಡ ಐಟಿ ಅಧಿಕಾರಿಗಳು ವಾಸ್ತವ್ಯ ಹೂಡಿರುವಂತದ್ದು. ಈಗ ಏನು 9 ಗಂಟೆ ತದನಂತರದಲ್ಲಿ ವಿಚಾರಣೆ ಕೂಡ ಮತ್ತೆ ವಿಚಾರಣೆಗಳು ಸ್ಟಾರ್ಟ್ ಆಗುವಂತ ಸಾಧ್ಯತೆಗಳಿದೆ. ಈಗಾಗಲೇ ಏನು ಐಟಿ ಅಧಿಕಾರಿ ತಂಡ ಏನಿದೆ ಸೆನಿಟಿ ಹಾಲ್ನಲ್ಲಿ ವಾಸ್ತವಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ರಶ್ಮಿಕಾ ಮಂದಣ್ಣ ಮನೆಗೆ ಐಟಿ ಅಧಿಕಾರಿಗಳು ಬಂದು ಮತ್ತೆ ವಿಚಾರಣೆ ಕೂಡ ಮುಂದುವರಿಯುತ್ತಂತೆ ಈಗ ಮಾಹಿತಿ ಲಭ್ಯ ಆಗಿರುವಂತದ್ದು. ಈಗಾಗಲೇ ರಶ್ಮಿಕಾ ಮಂದಣ್ಣ ಹಾಗೂ ಅವರ ತಾಯಿ ಈಗ ಮನೆಯೊಳಗಿರುವಂತದ್ದು, ನಿನ್ನೆಯಿಂದ ಮಧ್ಯರಾತ್ರಿಯಿಂದ ಏನು ವಿಚಾರಣೆಗಳು ನಡೆದಿತ್ತು ಅದರ ಬಳಿಕ ಅವರ ಫ್ಯಾಮಿಲಿ ಯಾರೂ ಕೂಡ ಹೊರಗಡೆ ಕಾಣಿಸ್ಕೊಂಡಿರ್ಲಿಲ್ಲ. ಇಂದು ಬೆಳಿಗ್ಗೆ ಮಂದಣ್ಣ ತಾಯಿ ಕಾಣಿಸ್ಕೊಂಡಿರುವಂತದ್ದು ಬಂದು ಅವರ ಕೆಲಸದವರ ಜೊತೆ ಮಾತನಾಡುವಂತ ವಿಡಿಯೋ TV5ಗೆ ಲಭ್ಯ ಆಗಿದೆ ರಾಘವ್ ಸೂರ್ಯ. ಯಾಕೆಂತಂದ್ರೆ ಈ ಅವರಿಗೆ ಸಂಬಂಧ ಪಡುವಂತ ಸೆನಿಟಿ ಹಾಲ್ ಏನಿದೆ ಮತ್ತು ವಿರಶ್ಪೇಟೆಯಿಂದ ಗೋಣಿಕೊಪ್ಪ ಹೋಗುವಂತ ರಸ್ತೆ ಬದಿಯಲ್ಲಿ ಒಂದು ದೊಡ್ಡ ಕಾಂಪ್ಲೆಕ್ಸ್ ಇದೆ, ಅಲ್ಲೂ ಕೂಡ ವಿಚಾರಣೆಗಳ ಒಂದು ಪರಿಶೀಲನೆ ಕೂಡ ಐಟಿ ಅಧಿಕಾರಿಗಳು ನಡೆಸಿರುವಂತದ್ದು. ಈ ಐಟಿ ರೈಡ್ ಏನಿದೆ ಇದು 2 ದಿನದ ಮುಂಚೆ ಒಂದು ಪ್ಲಾನ್ ಆಗಿ ಐಟಿ ಅಧಿಕಾರಿಗಳು ಬಂದಿದ್ದಾರೆ ಅಂತ ಹೇಳೋ ಮಾಹಿತಿ ಕೂಡ ಈಗ TV5ಗೆ ಲಭ್ಯವಾಗಿರುವಂತಹ ರಾಘವ್ ಸೂರ್ಯ. ಯಾಕೆಂತಂದ್ರೆ ಆ ಸೆನಿಟಿ ಹಾಲ್ ಏನಿದೆ ರಶ್ಮಿಕಾ ಮಂದಣ್ಣ ಅವರಿಗೆ ಸಂಬಂಧಿಸಿದ ಸೆನಿಟಿ ಹಾಲ್ ಏನಿದೆ ಅಲ್ಲಿ ಒಂದು ಖಾಸಗಿ ಮದುವೆ ಕೂಡ ನಡೀತಾ ಇತ್ತು. ಆ ಮದುವೆ ಸಂದರ್ಭದಲ್ಲಿ ಅಧಿಕಾರಿಗಳು ಬಂದು ಅಲ್ಲಿ ಭೇಟಿ ಮಾಡಿ ಪರಿಶೀಲನೆ ಕೂಡ ಮಾಡಿ ತದನಂತರದಲ್ಲಿ ರಿಟರ್ನ್ ಹೋಗಿದ್ರು ಎನ್ನುವ ಮಾಹಿತಿ ಲಭ್ಯವಾಗಿತ್ತು. ತದನಂತರದಲ್ಲಿ ಅವರು ಮತ್ತೆ ಈಗ ಕೊಡಗಿಗೆ ಬಂದಿದ್ದಾರೆ. ಕೊಡಗಿ ಅಂದ್ರೆ ಅವರಿಗೆ ಸಂಬಂಧಪಟ್ಟಂತ ಯಾವುದೇ ಬಿಲ್ಡಿಂಗ್ ಆಗಿರುವಂತದ್ದು ಎಲ್ಲ ಏನು ಅವ್ರಿಗೆ ಸಂಬಂಧಪಡುವಂತ ಬಿಲ್ಡಿಂಗ್ ಆಗಿರ್ಬೋದು ಸೆನಿಟಿ ಹಾಲ್ಗಳು ಆಗಿರೋದು ಎಲ್ಲವನ್ನ ಮೊದಲೇ ಪರಿಶೀಲನೆ ಮಾಡಿ ತದನಂತರದಲ್ಲಿ ಹೋಗಿ ರಿಟರ್ನ್ ಈಗ ಅಂದ್ರೆ ಈ ಆತಂಕದಿಂದ ಪಾರಾಗುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ ನಟಿ ರಶ್ಮಿಕಾ ಮಂದಣ್ಣ ಅವರಿಗೆ? ಉದಯ್, ಹೆಸರಾಗೌಶ್ವರ, ಏನಂತಂದ್ರೆ ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿರುವ ಹಿನ್ನೆಲೆಯಲ್ಲಿ ಯಾವುದೇ ಮಾಧ್ಯಮ ಮಿತ್ರಗಳನ್ನ ಒಳಗಡೆ ಬಿಡ್ತಾ ಇಲ್ಲ, ಹಾಗಾಗಿ ಅವರು ತದನಂತರ ಹೊರಡೆ ಬಂದ ನಂತರದಲ್ಲಿ ಮತ್ತಷ್ಟು ಓಕೆ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡ್ತೇನೆ ಮುಂದಿನ ಹಂತದಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಉದಯ್, ತಮ್ಮೆಲ್ಲ ಮಾಹಿತಿಗಾಗಿ.